ಹೋಗೋ ಕೆಲಸ ಮಾಡಬಹುದು, ಆದರೆ ಮಾನ ಹೋಗಬಾರದು ಅಂದ್ರೆ ಹೇಗೆ? ಮೊಬೈಲ್ ನಲ್ಲಿ ಶೂಟ್ ಮಾಡ್ಕೊಂಡವನಿಗೆ ಅದು ಹೊರ ಹಾಕೋ ಚಾನ್ಸ್ ಇದೆ ಅನ್ನೋದು ಗೊತ್ತಿರಲಿಲ್ವಾ? ಯಾವಾಗ ಅವನ ಲೆಕ್ಕಾಚಾರ ತಲೆ ಕೆಳಗಾಯ್ತೋ ಆಗ್ಲೇ ಬಸವರಾಜ ಬಾಲ ಸುಟ್ಟ ಬೆಕ್ಕಿನ ತರ ಆಡಿದ. ಬಸವರಾಜ ಅನ್ನೋನು ನಮ್ಮ ವಾಲ್ಮೀಕಿ ಸಂಘ ಜನಾಂಗದ ಮಹಿಳೆಗೊಬ್ಬಳಿಗೆ ಮಾನಭಂಗ ಮಾಡಿದಾನೆ. ಎಸ್, ಇದು ಮಾನಭಂಗದ ಪಕ್ಕಾ ಉದಾಹರಣೆ. ಹುಡುಗಿಯ ಇಚ್ಛೆ ಇಲ್ಲದೆ ಒತ್ತಾಯವಾಗಿ ಹುಡುಗ ಆಕೆಯನ್ನ ಸೇರಿದ್ರೆ ಮಾನಭಂಗ ಅಂತ ಹೇಳೋದು ಸಾಮಾನ್ಯ. ಆದ್ರೆ ಇಲ್ಲಿ ಕಲ್ಪನಾ ಮತ್ತು ಬಸವರಾಜ್ ಒಪ್ಪಿಗೆಯಲ್ಲೇ ಬೆರೀತಿದ್ರು. ಆ ವಿಡಿಯೋ ನೋಡಿದ್ರೆ ಆಕೆ ಅದನ್ನ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಲು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅದನ್ನ ಲೀಕ್ ಮಾಡೋದಕ್ಕೆ ಅವಳ ಒಪ್ಪಿಗೆ ಇರಲಿಲ್ಲ. ಜೊತೆಗೆ ಅದು ಲೀಕ್ ಆಗ್ತಿದ್ದ ಹಾಗೆ ಅವಳು ಊರು ಬಿಟ್ಟಿದ್ದಾಳೆ. ಅಂದ ಮೇಲೆ ಕಲ್ಪನಾಳ ಅತ್ಯಾಚಾರ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದನ್ನ ಮಾಡಿದ್ದು ಬಸವರಾಜನೇ ಅಂತ ಇವರು ಇಷ್ಟು ಸ್ಪಷ್ಟವಾಗಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಮೊಬೈಲ್ ನಲ್ಲಿ ಅಳವಡಿಸಿಕೊಂಡು ಅವನ ಒಂದು ಆ ಅಮ್ಮನ ಚಿತ್ರೀಕರಣ ಬೇರೆ ಬೆತ್ತಲೆ ಮಾಡಿ ಎಲ್ಲ ತೆಗೆದು ಅದನ್ನು ಕೂಡ ನಾವು ಅದಕ್ಕೂ ತಲೆ ಕೆಡಿಸಿಲ್ಲ. ಹುಡುಗರಿಗೆ ಎಲ್ಲರಿಗೂ ಮಕ್ಕಳಿಗೂ ಕೂಡ ಗೊತ್ತಾಗಿ ಆ ಚಿಪ್ಪೊಂದು ಕಳೆದು ಬಿದ್ದು ಸಿಕ್ಕು. ಇಡೀ ಜನಕ್ಕೆ ಇಡೀ ಊರು ಸುತ್ತಮುತ್ತ ಹಳ್ಳಿಗಲ್ಲನೂ ಅದು ಲೀಕೌಟ್ ಆಗೋತು ಅವನು ತೆಗೆದಿರೋದಂಥ ಕ್ಯಾಮ್ರಾ. ಆಮೇಲೆ ಅದನ್ನು ಅಂದರೆ ನಾವು ಗೊತ್ತಾಗಿ ಹುಡುಗರಿಗೆಲ್ಲ ಗೊತ್ತಾಗಿ ಅವ್ರಿಗೆ ವಿಚಾರ ಮಾಡೋಕೆ ಹೋದಾಗ ಅವ್ರು ಓಡಿ ಹೋಗ್ಬಿಟ್ಟ ಬಸವರಾಜ್ ಇಲ್ಲಿಗೆ ಬಂದಿದ್ದನು. ಹುಡುಗರನ್ನು ಅವ್ನು ಚಿಪ್ ಹುಡ್ಕಕ್ಕೆ ಹೋಗಿ ಅಲ್ಲಿ ಚೌರಿ ಶಾಪ್ನಲ್ಲಿ ನಾನು ಚಿಪ್ ಕಳೆದಿದೆ ಕೊಡ್ರಿ 10,000 ಕೊಡ್ತೀನಿ ಅಂತಲೂ ಕೇಳಿದಂತೆ. 10,000 ಯಾರಿಗೆ ಕೇಳ್ದ? ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿದ್ರ ಅನ್ನೋ ಯೋಚನೆ ಎಲ್ಲ ನಿಮಗೆ ಬಂದಿರಬಹುದು. ಅಸಲಿಗೆ ಅಂಥದ್ದೇನೂ ನಡೆದಿಲ್ಲ. ಈ ಬುದ್ಧಿಗೇಡಿ ಬಸವರಾಜ ಬೆತ್ತಲೆ ಚಿತ್ರಗಳನ್ನ ಶೂಟ್ ಮಾಡೋದಕ್ಕೆ ಅಂತಾನೆ ಒಂದು ಮೆಮೊರಿ ಕಾರ್ಡ್ ತಗೊಂಡಿದ್ದ. ಅದನ್ನ ತನ್ನ ಮೊಬೈಲ್ನಿಂದ ತೆಗೆದು ಒಂದು ಅಂಗಿಯ ಜೇಬ್ನಲ್ಲಿ ಇಟ್ಕೊಂಡಿದ್ದ. ಒಂದಿನ ಮರೆತು ಆ ಶರ್ಟ್ನೇ ಹಾಕೊಂಡು ಕಟಿಂಗ್ ಶಾಪಿಗೆ ಬಂದ. ಅಲ್ಲಿಂದ ವಾಪಸ್ ಹೋದಾಗ ಜೇಬ್ನಲ್ಲಿದ್ದ ಮೆಮೊರಿ ಕಾರ್ಡ್ ಇರಲಿಲ್ಲ. ತಕ್ಷಣ ಅದೇ ಸಲೂನಿಗೆ ಓಡ್ ಹೋಗಿ ತನ್ನದೊಂದು ಮೆಮೊರಿ ಕಾರ್ಡ್ ಇಲ್ಲೇ ಎಲ್ಲೋ ಬಿದ್ದಿದೆ ಸಿಕ್ತಾ ಅಂತ ಹುಡುಕಾಡಿದ್ದ. ತೀರಾ ಹುಚ್ಚನ ಹಂಗೆ ಸಲೂನ್ನಲ್ಲಿ ಬಿದ್ದಿದ್ದ ಕೂದಲನ್ನೆಲ್ಲ ಕಿತ್ತಾಡಿದ್ದ. ಎಲ್ಲಾ ಕಡೆ ತಡಕಾಡದ್ರೂ ಸಿಗದಿದ್ದಾಗ ಆ ಸಲೂನ್ ಮಾಲೀಕನಿಗೆ ಅದು ಎಲ್ಲಿ ಸಿಕ್ಕರು ವಾಪಸ್ ತಂದುಕೊಡು, 10,000 ಕೊಡ್ತೀನಿ ಅಂದಿದ್ದ. ಆದ್ರೆ ಅದು ಅವನಿಗೆ ಸಿಕ್ಕಿಲ್ಲ. ಆ ಶಾಪ್ ಎದುರಿನ ರಸ್ತೆಯಲ್ಲಿ ಬಿದ್ದಿದ್ದು ರಾಕೇಶ ಅನ್ನೋ ಹುಡುಗನಿಗೆ ಸಿಕ್ಕಿದೆ. ಅವನಿಗೆ ಅದೇನು ಅನ್ನೋದೇ ಗೊತ್ತಾಗಿರಲಿಲ್ಲ. ಆದರೂ ಯಾಕೋ ಜೊತೆಗಿಟ್ಕೊಂಡಿದ್ದ. ಕೊನೆಗೆ ಯಾರೋ ಮೊಬೈಲ್ ಇದ್ದವರು ಅವನ ಕೈಲಿ ಈ ಮೆಮೊರಿ ಚಿಪ್ ನೋಡಿ ಅದನ್ನ ತಮ್ಮ ಮೊಬೈಲ್ಗೆ ಹಾಕ್ಕೊಂಡಿದ್ರು. ಓಪನ್ ಮಾಡಿ ನೋಡಿದವರಿಗೆ ಫುಲ್ ಶಾಕು. ಅಲ್ಲಿ ಅಸಹ್ಯವಾಗಿ ಕಾಣಿಸಿಕೊಂಡವಳು ಅವರದೇ ಊರಿನ ಹೆಂಗಸು. ಅದನ್ನ ನೋಡಿದ ಹುಡುಗರು ಆ ಮೆಮೊರಿ ಚಿಪ್ ಸಿಕ್ಕ ಸಲೂನ್ ಹತ್ರ ಓಡಿದ್ರು. ಅಲ್ಲಿ ವಿಚಾರಿಸಿದಾಗ ಬಸವರಾಜು ವಿಷಯ ಬೆಳಕಿಗೆ ಬಂತು. ಅಷ್ಟಾಗೋ ಹೊತ್ತಿಗೆ ಹೆಂಗಸು ಮನೆ ಬಿಟ್ಟಿದ್ಲು. ಆಕೆಯ ಸಂಬಂಧಿಯೊಬ್ಬ ಬಸವರಾಜು ವಿರುದ್ಧ ಕಂಪ್ಲೇಂಟ್ ಕೊಟ್ಟ. ಬೆತ್ತಲೆ ಫೋಟೋ ಮಾಡಿದ್ದಾನೆ, ವಿಡಿಯೋ ಹಿಡಿದಿದ್ದಾನೆ, ಮೊಬೈಲಲ್ಲಿ ವಿಡಿಯೋ ಹಿಡಿದು ಆ ಚಿಪ್ಪು ಕೂಡ ಕಿತ್ತು ಜಲ್ಲಿಯನ್ನು ಮಾರಾಟ ಮಾಡಿ ಇದು ಮಾಡ್ತಾ ಇದ್ದ ಅಂತ ಹೇಳಿ ಅದನ್ನು ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಅದನ್ನು ಕೃಷ್ಣಪ್ಪ ಅನ್ನೋರು ಅಲ್ಲಿ ನೋಡಿದಾಗ ಅದು ಹೋಗ್ತಾ ಇತ್ತು. ಬಸವರಾಜನೇ ವಿಡಿಯೋ ಮಾಡಿದ್ದು ಅನ್ನೋದು ಗೊತ್ತಾದ ಕೂಡಲೇ ಕಂಪ್ಲೇಂಟ್ ಕೊಟ್ರು. ಅಷ್ಟೊತ್ತಿಗೆಲ್ಲ ಆತ ಕೂಡ ಊರು ಬಿಟ್ಟಿದ್ದ. ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು ವಿಡಿಯೋ ಸಿಕ್ಕ ತಕ್ಷಣ ಕಾನೂನಿನ ಕೈಗಿಡದೆ ಎಲ್ಲ ಕಡೆ ಅದನ್ನ ಹರಿಬಿಟ್ಟ ತಪ್ಪಿಗೆ ಎಲ್ಲರ ಮೇಲೂ ಚಾರ್ಜ್ ತಗೊಂಡ್ರು. ಸ್ಟೇಷನ್ಗೆ ಹೋಗಿ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವನ್ನ ಅಲ್ಲಿಂದ ಊರಿಗೆ ಬಂದು ತನಿಖೆ ಮಾಡ್ತೀವಿ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟ್ರು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಈ ನೀವು ನೋಡಿರೋದು ಇದು ಚಿಪ್ ಇದು ನೋಡಿರೋದು ಕ್ಯಾಮ್ರಾ ನೋಡಿರೋದು ನೀವೇ ಅಳವಡಿಸಿದ್ರಿ ಅಂತೇಳಿ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಏನು ನಮಗೆ ಮಾಡಲ್ಲ ಅಂತ ಹೇಳಿ ಆಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು. ನೋಟಿಸ್ ಇಶ್ಯೂ ಮಾಡಿ ನೀವು ಅಲ್ಲಿ ಹೇಳಬೇಕು ನೀವೇ ತಪ್ಪಿಸಿದ್ರು ಅಂತ ಹೇಳಿ ನಮಗೆ ಹೋದ ಜನಾಂಗಕ್ಕೂ ಕೂಡ ಯಾವುದೋ ಒಂದು ಬೆಲೆ ಕೊಡಲಿಲ್ಲ. ಆಮೇಲೆ ಜಾತಿ ರಾಜಕಾರಣ ಮಾಡಿ ನಮ್ಮನ್ನೇ ಕೇಸ್ ಮಾಡಿ ಅರೆಸ್ಟ್ ಮಾಡೋಷ್ಟು ಮಟ್ಟಕ್ಕೆ ಮಾಡಿದ್ರು. ಮಾಡದೇ ಇರ್ತಾರ, ಕೈಗೆ ಸಿಕ್ತು ಅಂತ ಬೇಕಾ ಬಿಟ್ಟು MMS ಫಾರ್ವರ್ಡ್ ಮಾಡಿದ್ರು. ಆಕೆಯ ಅತ್ಯಾಚಾರ ಮಾಡ್ದಂಗೆ ಅಲ್ವಾ ಅದು, ಜನಕ್ಕೆ ಗೊತ್ತಾಗ್ಲಿ ಅಂತ ಪೊಲೀಸರು ಯೋಚಿಸಿದ್ದಾರೆ. ಇದರ ಜೊತೆಗೆ ಮುಖ್ಯ ಆರೋಪಿ ಬಸವರಾಜನ್ನು ಹಿಡ್ಕೊಂಡು ಬಂದು ಬೆಂಡೆತ್ತೋದು ತುಂಬಾನೇ ಇಂಪಾರ್ಟೆಂಟು. ಆ ಕೆಲಸ ಮಾಡದೇನೆ ಇದ್ರೆ ಜನ ಸಿಟ್ಟಿಗೇಳೋದು ತಪ್ಪಲ್ಲ. ಪೊಲೀಸರು ಈ ಪ್ರಕರಣವನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಮಾತ್ರ
ಬಸವರಾಜುನಂಥ ಕೆಟ್ಟ ಬುದ್ಧಿಯವರಿಗೆ ಪಾಠ ಆಗಬಹುದು? ನಗ್ನ ಚಿತ್ರಗಳು ಹೊರಬಂದು ಹುಡುಗಿರ ಮಾನ ಹೋಗ್ತಿರೋ ಸಾಕಷ್ಟು ಕೇಸ್ಗಳಾದರೂ ಇನ್ನೂ ಈ ಮಾನ್ಗೇರಿ ಹುಡುಗಿರು ಬುದ್ಧಿ ಕಲಿದೇ ಇರೋದು ವಿಷಾದ. ಇನ್ಮೇಲಾದರೂ ಮಾನ ಹೋಗೋ ಕೆಲಸಗಳನ್ನು ಮಾಡ್ದಿರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.